2019 ಫೆಬ್ರವರಿ 14 ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕರು ನಡೆಸಿದ ಹೇಡಿತನದ ದಾಳಿಯಲ್ಲಿ ದೇಶದ 40 ವೀರ ಸೈನಿಕರು ಬಲಿಯಾಗಿದ್ದರು. ಫೆಬ್ರವರಿ 14 ಸುಮಾರು 2500 ಸಿಆರ್ಪಿಎಫ್ ಸಿಬ್ಬಂದಿ 78 ವಾಹನಗಳಲ್ಲಿ ಪ್ರಯಾಣಿಸುತ್ತಿದ್ದರು ಮತ್ತು ಅವರ ಈ ಬೆಂಗಾವಲು ಪಡೆಯು ಜಮ್ಮುವಿನಿಂದ ಶ್ರೀನಗರಕ್ಕೆ ಹೋಗುತ್ತಿತ್ತು. ಇವರಲ್ಲಿ ಹೆಚ್ಚಿನವರು ರಜೆ ಕಳೆದು ಕರ್ತವ್ಯಕ್ಕೆ ಮರಳಿದ್ದ ಸೈನಿಕರು. ಸೈನಿಕರ ಬೆಂಗಾವಲು ಪಡೆ ಪುಲ್ವಾಮಾದಲ್ಲಿದ್ದಾಗ 350 ಕೆಜಿ ಸ್ಫೋಟಕಗಳನ್ನು ತುಂಬಿದ್ದ SUV-ಯೊಂದು ಬೆಂಗಾವಲು ಪಡೆಯಿದ್ದ ಬಸ್ಗೆ ಡಿಕ್ಕಿ ಹೊಡೆದು ಭಾರೀ ಸ್ಫೋಟ ಸಂಭವಿಸಿತು. ಸ್ಫೋಟದ ರಭಸಕ್ಕೆ ಬಸ್ಸೇ ಹಾರಿ ಹೋಗಿತ್ತು. ಪುಲ್ವಾಮಾ ದಾಳಿಯ ಹೊಣೆಯನ್ನು ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆ ಜೈಷ್ ಎ ಮೊಹಮ್ಮದ್ ಹೊತ್ತುಕೊಂಡಿತ್ತು. ಹಾಗೆಯೇ ಈ ದಾಳಿಯ ಕೇವಲ 13 ದಿನಗಳ ನಂತರ ಭಾರತವು ಶತ್ರುಗಳ ಮನೆಗೆ ನುಗ್ಗಿ ಅವರಿಗೆ ಪಾಠ ಕಲಿಸಿತ್ತು. 2019 ಫೆಬ್ರವರಿ 26 ಹಾಗೂ 27 ರಾತ್ರಿ ಭಾರತೀಯ ವಾಯುಪಡೆಯ 12 ಮಿರಾಜ್ ವಿಮಾನಗಳು LOC-ಯಿಂದ 80 ಕಿಲೋಮೀಟರ್ ದೂರದಲ್ಲಿ ಪಾಕಿಸ್ತಾನವನ್ನು ಪ್ರವೇಶಿಸಿ ಜೈಷ್ನ ಅತಿ ದೊಡ್ಡ ಭಯೋತ್ಪಾದಕ ನೆಲೆಯನ್ನು ನಾಶಪಡಿಸಿದವು. ಬಾಲಾಕೋಟ್ನಲ್ಲಿ ವಾಯುಪಡೆ ನಡೆಸಿದ ವೈಮಾನಿಕ ದಾಳಿಯಲ್ಲಿ 350 ಉಗ್ರರು ಹತರಾಗಿದ್ದರು. ಇದೇ ಸಮಯದಲ್ಲಿ ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರನ್ನು ಪಾಕಿಸ್ತಾನ ವಶಕ್ಕೆ ತೆಗೆದುಕೊಂಡಿತ್ತು. ಆದರೆ ಭಾರತ ಸರ್ಕಾರದ ಭಾರೀ ಒತ್ತಡದ ನಂತರ ಪಾಕಿಸ್ತಾನವು ಅಭಿನಂದನ್ ಅವರನ್ನು ಕೇವಲ 58 ಗಂಟೆಗಳಲ್ಲಿ ಭಾರತಕ್ಕೆ ಹಸ್ತಾಂತರಿಸಿತು. ಪಾಕಿಸ್ತಾನದ ವಿರುದ್ಧ ಶೌರ್ಯ ಮೆರೆದ ಅಭಿನಂದನ್ ವರ್ಧಮಾನ್ ಅವರಿಗೆ ರಾಷ್ಟ್ರಪತಿಗಳಿಂದ ವೀರಚಕ್ರ ಪುರಸ್ಕಾರ ನೀಡಿ ಗೌರವಿಸಲಾಗಿತ್ತು. 1952 ಫೆಬ್ರವರಿ 14 ದೇಶದ ಮಾಜಿ ವಿದೇಶಾಂಗ ಸಚಿವೆ ಮತ್ತು ಬಿಜೆಪಿ ನಾಯಕಿ ಸುಷ್ಮಾ ಸ್ವರಾಜ್ ಹರಿಯಾಣದ ಅಂಬಾಲಾ ಕಂಟೋನ್ಮೆಂಟ್ನಲ್ಲಿ ಜನಿಸಿದರು. 1970 ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಿಂದ ರಾಜಕೀಯ ಆರಂಭಿಸಿದ ಸುಷ್ಮಾ ಸ್ವರಾಜ್ ಅವರ ವ್ಯಕ್ತಿತ್ವ ದೇಶದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಂತೆಯೇ ಇತ್ತು. ಸುಷ್ಮಾ ಸ್ವರಾಜ್ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ವಿಭಿನ್ನ ಸ್ಥಾನಗಳನ್ನು ಹೊಂದಿದ್ದರು. ಆದರೆ ಅವರು ವಿದೇಶಾಂಗ ವ್ಯವಹಾರಗಳ ಸಚಿವೆಯಾಗಿದ್ದ ಅವಧಿಯು ಅತಿ ಹೆಚ್ಚು ನೆನಪಿಸಿಕೊಳ್ಳಲ್ಪಡುತ್ತದೆ. ಅಲ್ಲದೆ 2016 ಸೆಪ್ಟೆಂಬರ್ನಲ್ಲಿ ವಿಶ್ವಸಂಸ್ಥೆಯಲ್ಲಿ ಹಿಂದಿಯಲ್ಲಿ ಅವರು ನೀಡಿದ ಪ್ರಬಲ ಭಾಷಣವನ್ನು ವಿರೋಧ ಪಕ್ಷದ ನಾಯಕರೂ ಕೂಡ ಮನಸಾರೆ ಹೊಗಳಿದ್ದರು. ಇಂದು ನಾವು ಸಂಸತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಚಟುವಟಿಕೆಯ ನೇರ ಪ್ರಸಾರವನ್ನು ವೀಕ್ಷಿಸಲು ಸಾಧ್ಯವಾಗುತ್ತದೆ. ಇದರ ಶ್ರೇಯಸ್ಸು ಸುಷ್ಮಾ ಸ್ವರಾಜ್ ಅವರಿಗೆ ಸಲ್ಲುತ್ತದೆ ಎಂದು ಕೆಲವೇ ಜನರಿಗೆ ಮಾತ್ರ ತಿಳಿದಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದ ಅವಧಿಯಲ್ಲಿ ಅವರು ಮಾಹಿತಿ ಮತ್ತು ಪ್ರಸಾರ ಸಚಿವೆಯಾಗಿದ್ದಾಗ ಸಂಸತ್ತಿನ ಕಲಾಪಗಳ ನೇರ ಪ್ರಸಾರವನ್ನು ಆರಂಭಿಸಿದರು. ಅಷ್ಟೇ ಅಲ್ಲ, ಸುಷ್ಮಾ ಸ್ವರಾಜ್ ಅವರು ವಿದೇಶಾಂಗ ಸಚಿವೆಯಾಗಿದ್ದಾಗ ಸುಮಾರು 90,000 ಜನರಿಗೆ ನೆರವು ನೀಡಿದ್ದರು. ಬೇರೆ ದೇಶಗಳಲ್ಲಿ ಸಿಕ್ಕಿಹಾಕಿಕೊಂಡಿದ್ದ ಅನೇಕ ಭಾರತೀಯರನ್ನು ಅವರು ಸುರಕ್ಷಿತವಾಗಿ ಭಾರತಕ್ಕೆ ಕರೆತಂದಿದ್ದಾರೆ. ಕೇವಲ ಒಂದೇ ಒಂದು ಟ್ವೀಟ್ ಮೂಲಕ ಜನರಿಗೆ ಸಹಾಯ ಮಾಡಲು ಸುಷ್ಮಾ ಸ್ವರಾಜ್ ಲಭ್ಯವಿದ್ದರು. ಸುಷ್ಮಾ ಸ್ವರಾಜ್ ಅವರು 2019 ಆಗಸ್ಟ್ 6 ದೆಹಲಿಯಲ್ಲಿ ಕೊನೆಯುಸಿರೆಳೆದರು. ಇಂದು ಅಂದರೆ ಫೆಬ್ರವರಿ 14 ದೇಶಾದ್ಯಂತ ವಸಂತ ಪಂಚಮಿ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಈ ಹಬ್ಬವನ್ನು ಪ್ರತಿ ವರ್ಷ ಮಾಘ ಮಾಸದ ಶುಕ್ಲಪಕ್ಷದ 5ನೇ ದಿನದಂದು ಆಚರಿಸಲಾಗುತ್ತದೆ. ಪುರಾಣ ಗ್ರಂಥಗಳ ಪ್ರಕಾರ ಸರಸ್ವತಿ ದೇವಿಯು ಈ ದಿನದಂದು ಕಾಣಿಸಿಕೊಂಡಳು. ಆಗ ದೇವತೆಗಳು ಅವಳನ್ನು ಸ್ತುತಿಸಿದರು. ಆ ಸ್ತುತಿಗಳಿಂದ ವೇದಗಳ ಸ್ತೋತ್ರಗಳು ರಚಿಸಲ್ಪಟ್ಟವು ಮತ್ತು ಅವುಗಳಿಂದ ವಸಂತ ರಾಗವನ್ನು ರಚಿಸಲಾಯಿತು. ಆದ್ದರಿಂದ ಈ ದಿನವನ್ನು ವಸಂತ ಪಂಚಮಿ ಎಂದು ಆಚರಿಸಲಾಗುತ್ತದೆ. ಇದಲ್ಲದೆ ಫೆಬ್ರವರಿ 14 ಬ್ರಜ್ನ ರಾಧಾರಾಣಿ ದೇವಸ್ಥಾನದಲ್ಲಿ ಲಾಡ್ಲಿಜಿಗೆ ಮೊದಲು ಗುಲಾಲನ್ನು ಹಚ್ಚಲಾಗುತ್ತದೆ ಮತ್ತು ನಂತರ ಮಥುರಾದ ಬಂಕೆ ಬಿಹಾರಿ ದೇವಸ್ಥಾನದಲ್ಲಿ ಶ್ರೀಕೃಷ್ಣನಿಗೆ ಗುಲಾಲನ್ನು ಹಚ್ಚಲಾಗುತ್ತದೆ. ಇದರೊಂದಿಗೆ ವಸಂತ ಪಂಚಮಿಯ ದಿನದಿಂದಲೇ ಬ್ರಜ್ನಲ್ಲಿ ಹೋಳಿ ಹಬ್ಬಕ್ಕೆ ತಯಾರಿ ಶುರುವಾಗುತ್ತದೆ. ಬ್ರಜ್ನಲ್ಲಿ ಹೋಳಿ ಹಬ್ಬವು ಕೇವಲ 1 ಅಥವಾ 2 ದಿನದ ಆಚರಣೆಯಲ್ಲ, 40 ದಿನಗಳವರೆಗೆ ಇರುತ್ತದೆ.